ನೋಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಹೈಕಮಾಂಡಿಗೆ ಕಪ್ಪ ಕೊಡುವಂತ ಎಟಿಎಂ ಆಗಿ ಕರ್ನಾಟಕವನ್ನು ಮಾಡ್ಕೊಂಡಿದ್ರು. ಗೋವಿಂದರಾಜು ಅಂತ ಒಬ್ಬರು ಎಂ ಎಲ್ ಸಿ, ನೀವು ಮರ್ತಿದ್ರಿ ಅಂತ ಕಾಣುತ್ತೆ, ಕಾಂಗ್ರೆಸ್ನ ಎಂ ಎಲ್ ಸಿ, ಅವ್ರ ಡೈರಿಯಲ್ಲಿ ಯಾರ್ಯಾರು ಕೊಟ್ಟರು ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತ ಬರೆದಿದ್ರು. ಅಲ್ಲಿ ಎಸ್ ಜಿ, ನನಗೆ ಅನುಮಾನ ಇದೆ ಸೋನಿಯಾ ಗಾಂಧಿ, ಆರ್ ಜಿ ಅಂದ್ರೆ ಅನುಮಾನ ಇದೆ ರಾಹುಲ್ ಗಾಂಧಿ, ಹಾಗೇನೆ ಎ ಪಿ ಅಂದ್ರೆ ಅನುಮಾನ ಇದೆ ಅಹಮದ್ ಪಟೇಲ್, ಹಾಗೇನೆ ಡಿ ಸಿಂಗ್ ಅಂದ್ರೆ ಅನುಮಾನ ಇದೆ ದಿಗ್ವಿಜಯ್ ಸಿಂಗ್, ಈ ಕಪ್ಪ ಮಾಡ್ಕೊಂಡಿದ್ರು. ಅಂದ್ರೆ ಅದೇ ಗುಂಗಲ್ಲಿದ್ದಾರೆ ಅವರು, ಅಂದ್ರೆ ಅದೇ ಗುಂಗಲ್ಲಿದ್ದಾರೆ ಅವರು, ಎ ಟಿ ಎಂ ಮಾಡ್ಕೊಂಡಿದ್ರಲ್ಲ ಅದೇ ಗುಂಗ್ನಲ್ಲಿ ಅವರಿದ್ದಾರೆ. ಬಹುಶಃ ಅವರು ಪೇ ಫಾರ್ ಕಾಂಗ್ರೆಸ್ ಮೇಡಮ್ ಇತ್ತಲ್ಲ ಅದೇ ಗುಂಗಲ್ಲಿ ಪೇ ಸಿ ಎಂ ಅಂತ ಹಾಕಿದ್ದಾರೆ, ಅಂದರೆ ಪೇ ಫಾರ್ ಕಾಂಗ್ರೆಸ್ ಮೇಡಮ್. ಮೇಡಮ್ ಅಂದರೆ ಯಾರು ಗೊತ್ತಿದೆಯಾ, ನಮ್ಮ ಲೋಕಲ್ ಅಲ್ಲ, ಅವರು ಇಂಟರ್ನ್ಯಾಷನಲ್. ಅವರು ಪೇ ಫಾರ್ ಕಾಂಗ್ರೆಸ್ ಮೇಡಮ್ ಅದೇ ಗುಂಗಲ್ಲಿ ಪೇ ಸಿ ಎಂ ಅಂತ ಹಾಕಿದ್ದಾರೆ. ಫೋಟೋ ಒಂದು ತಪ್ಪಾಗಿ ಹಾಕ್ಬಿಟ್ಟಿದ್ದಾರೆ, ಫೋಟೋನ ಶಾರ್ಟ್ ಫಾರ್ಮಲ್ಲಿ ಹಾಕಿದಾರಲ್ಲ, ಫೋಟೋನ ಅವರ ಅಧಿನಾಯಕೀಯ ಫೋಟೋ ಹಾಕಬೇಕಿತ್ತು, ಬೈ ಮಿಸ್ಟೇಕ್ ಅವರು ಬಸವರಾಜ ಬೊಮ್ಮಾಯಿ ಅವ್ರ ಫೋಟೋ ಹಾಕಿದ್ದಾರೆ. ಯಾಕೆಂದರೆ ಈ ಕೆಲವು ಸರಿ ಕಾಂಗ್ರೆಸ್ನ ಬೇರು ಸಹಿತ ಕಿತ್ತಾಕಬೇಕು ಅಂತ ಯಾರು ಹೇಳಿದ್ದು, ಸಿದ್ದರಾಮಯ್ಯನವರು, ನಾನಲ್ಲ. ನರೇಂದ್ರ ಮೋದಿಯವರ ಕೈ ಬಲಪಡಿಸ್ಬೇಕು ಯಾರು ಹೇಳಿದ್ದು, ಸಿದ್ದರಾಮಯ್ಯನವರು, ನಾನಲ್ಲ. ಅವ್ರು ಹೇಳಿದ್ದು ಕಾಂಗ್ರೆಸ್ನ ಬೇರು ಸಹಿತ ಕಿತ್ತಾಕಬೇಕು ಅಂತ. ಯಾಕೆಂದರೆ ಅದೇ ಗುಂಗಲ್ಲಿ ಕೆಲವು ಸರಿ ಮಾತಾಡ್ಬಿಡ್ತಾರೆ, ಆ ಗುಂಗಲ್ಲಿ ಅದೇ ಗುಂಗಲ್ಲಿ ಪೇ ಸಿ ಎಂ ಅಂತ ಹಾಕಿದ್ದಾರೆ, ಅಂದರೆ ಪೇ ಫಾರ್ ಕಾಂಗ್ರೆಸ್ ಮೇಡಮ್, ಅದನ್ನು ಬೈ ಮಿಸ್ಟೇಕು ಇಲ್ಲಿ ಪೇ ಫಾರ್ ಸಿ ಎಂ ಅಂತ ಹಾಕಿದ್ದಾರೆ. ಯಾಕೆಂದ್ರೆ ಇವ್ರ ಕಾಲದಲ್ಲೇ ಲೋಕಾಯುಕ್ತವನ್ನು ಬಾಗಿಲು ಮುಚ್ಚಿದ್ದು ಯಾರು ಬಾಗಿಲು ಮುಚ್ಚಿದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಲೋಕಾಯುಕ್ತವನ್ನು ಬಾಗಿಲು ಮುಚ್ಚಿದ್ದು, ಹಲ್ಕಿ ತಾವು ಮಾಡಿದ್ದು, ಕೋರ್ಟ್ ತಪರಾಕಿ ಹಾಕಿದ್ದು ಅವ್ರ ನಿಲುವಿನ ವಿರುದ್ಧ. ಯಾರು ಅಂದರೆ ಇವರು ಪರಮಭ್ರಷ್ಟರು. ಆ ಪರಮಭ್ರಷ್ಟರು ತನ್ನ ಭ್ರಷ್ಟಾಚಾರ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಈ ಎಲ್ಲ ಕೆಲಸ ಲೋಕಾಯುಕ್ತನ ಬಾಗಿಲಾಕಿದ್ದು. ಯಾತಕ್ಕೆ ಬಾಗಿಲಾಕಿದ್ರು, ಜನ ಏನು ದಡ್ರ ಕರ್ನಾಟಕದ ಜನ, ಕರ್ನಾಟಕ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸಿದ್ರೆ ಕೋತಿ ತಿಂದಿರೋದು ಮುಚ್ಚಾಕಕ್ಕಾಗತ್ತಾ, ಕೋತಿ ತಿಂದಿರೋದು ಮುಚ್ಚಾಕಕ್ಕಾಗತ್ತಾ? ಇವ್ರ ಕಾಲದಲ್ಲೇನೆ ಲೋಕಾಯುಕ್ತವನ್ನು ಬಾಗಿಲು ಮುಚ್ಚಿಸಿ ಹಲ್ಕಿತ್ತ ಹಾವು ಮಾಡಿದ್ದು, ಅದಕ್ಕಿದ್ದ ಎಲ್ಲ ಅಧಿಕಾರವನ್ನು ಕಿತ್ಕೊಂಡಿದ್ದು. ಇವರು ಪ್ರಾಮಾಣಿಕರಿದ್ದ ಆಗಿದ್ದರೆ, ಇವರು ಎ ಟಿ ಎಂ ವ್ಯವಹಾರ ನಡೆಸ್ತೇ ಇದ್ದಿದ್ರೆ, ಇವರು ಪೇ ಫಾರ್ ಕಾಂಗ್ರೆಸ್ ಮೇಡಮ್ಗೆ ಹಣ ಕೊಡುವಂಥ ಕಪ್ಪ ಸಲ್ಲಿಸುವಂಥ ವ್ಯವಸ್ಥೆ ಇಟ್ಕೊಳ್ಳದೇ ಇದ್ದರೆ ಲೋಕಾಯುಕ್ತ ಯಾಕೆ ಬಾಗಿಲಾಕಿಸ್ತಿದ್ರು? ಅರ್ಕಾವತಿ ಹಗರಣ ನಡೆದಿದ್ದೆಯಾ ಆ ಕಾಲದಲ್ಲಿ? ರೇಡಿಯೋ ಅನ್ನುವಂಥ ಪರಿಭಾಷೆಯನ್ನು ಉಪಯೋಗಿಸಿದ ರೇಡಿಯೋ ಪಿತಾಮಹ ಯಾರು? ವಾಟ್ ಇಸ್ ದ ಮೀನಿಂಗ್ ಆಫ್ ರೇಡಿಯೋ ಹೇಳ್ತಾರೆ ಅವರು. ಕಳ್ಳ ಬಿಲ್ ನಡೆದಿದ್ಯಾವಾಗ? ಕಳ್ಳ ಬಿಲ್ಲು ಕೆಲಸನೇ ಮಾಡದಲ್ಲೇನೆ ಬಿಲ್ ತಿಂದ ಬಿಲ್ಲು ಬರ್ಕೊಂಡ ಹಗರಣ ಲೋಕಾಯುಕ್ತದಲ್ಲಿ ದಾಖಲಾಗಿದ್ದು ಯಾರ ಕಾಲದಲ್ಲಿ? ಚಂಬು ದಿಂಬು ಹಾಸಿಗೆಯಲ್ಲೂ ಕೂಡ ದುಡ್ಡು ಹೊಡೆದಂತ ಕದೀಮ್ರಿ ಯಾರು? ಜನ ಮರ್ತಿದ್ದಾರೆ ಅಂತನಾ? ಜನ ಮರ್ತಿದ್ದಾರೆ ಅಂತನಾ? ಈ ದೇಶದಲ್ಲಿ ಮೊದಲ ಹಗರಣ ಪ್ರಾರಂಭ ಆಗಿದ್ದು 1948 ವೆನ್ ಜವಾಹರ್ಲಾಲ್ ನೆಹರು ವಾಸ್ ಪ್ರೈಮ್ ಮಿನಿಸ್ಟರ್. ಆ ಸಂದರ್ಭದಲ್ಲಿ ಮುಂಡ್ರಾ ಜೀಪ್ ಹಗರಣ ನಡೆದಿದ್ದು. ಅಲ್ಲಿಂದ ಆಕಾಶ, ಭೂಮಿ, ಪಾತಾಳ ಮೂರರಲ್ಲೂ ಹಗರಣ ಮಾಡಿದ್ದಾರೆ. ನೀವು ಹಗರಣಗಳನ್ನು ಲೀಸ್ಟ್ 365 ದಿನ ಇದೆಯಲ್ಲ ವರ್ಷಕ್ಕೆ, ಅದಕ್ಕಿಂತ ಜಾಸ್ತಿ ಹಗರಣ ಮಾಡಿದ್ದಾರೆ ಇವರು, ಅದಕ್ಕಿಂತ ಜಾಸ್ತಿ ಹಗರಣ ಮಾಡಿದ್ದಾರೆ. ಆ ಜನ ಇವತ್ತು ತಾನು ಕಳ್ಳ ಪರರ ನಂಬ ಅನ್ನೋ ರೀತಿಯಲ್ಲಿ ಇವತ್ತು ಈ ರೀತಿ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇದೇ ಜನ ಇವರ ಪ್ರಾಮಾಣಿಕತೆಗೆ ಎಷ್ಟು ಸರ್ಟಿಫಿಕೇಟ್ ಬೇಕು? ಸಾಕಾಗಲ್ವ ಹುಬ್ಲೋ ವಾಚು? ಸಾಕಾಗಲ್ವ ರೇಡಿಯೋ? ಸಾಕಾಗಲ್ವ ಕಳ್ಬಿಲ್ದು? ಸಾಕಾಗಲ್ವ ಚೆಂಬು ದಿಂಬಲ್ಲಿ ಹಣ ಹೊಡ್ಕೊಂಡಿದ್ದು? ಮುಜರಾಯಿ ದೇವಸ್ಥಾನದ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಹಣನೇ ಕೊಡದಲ್ಲಿ ಊಟಿ ಮಾಡಿದ್ದು ಸಾಕಾಗಲ್ವಾ? ಎಷ್ಟು ಬೇಕು ನಿಮಗೆ? ಸಾಕಾಗಲ್ವ ಸಾಕ್ಷಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿದ ಡೈರಿ? ಸಾಕಾಗಲ್ವೇನ್ರಿ? ಇನ್ನೆಷ್ಟು ಬೇಕು ಸಾಕ್ಷಿ? ಬೇಕಿದ್ರೆ ಹೇಳಿ, ಬೇಕಾದ್ರೆ ಕೊಡ್ತೀವಿ ಸಾಕ್ಷಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.